ನಮಸ್ಕಾರ ಫ್ರೆಂಡ್ಸ್, ನಾನು ಮನೋಜ್. ನೀವು ನೋಡ್ತಾ ಇದ್ದೀರಾ ಮೊನೊಟೆಕ್ ಚಾನಲ್ ಇನ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬರ್ತಾ ಇರೋದು ಒಂದು ಖುಷಿ ವಿಷಯದ ಬಗ್ಗೆ ಫ್ರೆಂಡ್ಸ್. ಅದೇನಪ್ಪ ಅಂದ್ರೆ, ಇಂಡಿಯನ್ ಮಾರ್ಕೆಟ್ನಲ್ಲಿ 59 ಚೈನೀಸ್ ಆಪ್ಗಳು ಬ್ಯಾನ್ ಆಗಿದಾವೆ. ಇದು ಏನಕ್ಕೆ ಬ್ಯಾನ್ ಆದವು, ಯಾವ್ಯಾವ ಅಪ್ಲಿಕೇಶನ್ ಬ್ಯಾನ್ ಆಗಿದಾವೆ, ಮತ್ತೆ ಇಲ್ಲಿ ಕರೆಂಟ್ಲಿ ನಡೀತಾ ಇರುವಂತಹ ಸಿಚುಯೇಷನ್ಗಳೇನು, ಮತ್ತೆ ಇದರಿಂದ ಆಗ್ತಾ ಇರುವಂತಹ ನಷ್ಟ ಎಷ್ಟು, ಲಾಭ ಎಷ್ಟು, ಎಲ್ಲದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಗೈಸ್, ಈ ಒಂದು ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡ್ತಾ ಹೋಗಿ. ಬನ್ನಿ, ಯಾವುದೇ ತರಹದ ಟೈಮ್ ಫೆಸಿಲಿಟಿ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಎಂದಿನಂತೆ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಮಾತು, ಅದೇನಪ್ಪ ಅಂದ್ರೆ, ಇಲ್ಲಿವರೆಗೂ ನೀವು ನಮ್ಮ ಮೊನೊಸ್ಟೆಕ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯ ಮೆಂಬರ್ ಆಗಿಲ್ಲ ಅಂದ್ರೆ ಪ್ಲೀಸ್ ಇಲ್ಲಿ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನಮ್ಮ ಮೊನೊಸ್ಟೆಕ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯ ಮೆಂಬರ್ ಆಗಿ. ಓಕೆ ಗೈಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಈಗ ಆ ಒಂದು ಖುಷಿ ವಿಷಯ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ನಾನು ಮೊದಲಾಗಿ ಆ ಒಂದು ಅಪ್ಲಿಕೇಶನ್ ಗಳ ಲಿಸ್ಟ್ ಕೊಟ್ಬಿಡ್ತೀನಿ, ಯಾವ ಬ್ಯಾನ್ ಆಗಿದಾವೆ ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಮೊದಲಾಗಿ ಒಂದೊಂದು ನೇಮ್ ನು ಕೂಡ ಪಿನ್ ಔಟ್ ಮಾಡಿರ್ತೀನಿ ಅಂತ, ಯಾವ ಬ್ಯಾನ್ ಆಗಿರುವಂತಹ ಅಪ್ಲಿಕೇಶನ್ ಗಳು ಅಂತ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ಬಿಡ್ತೀನಿ ಸ್ಕ್ರೀನ್ ನಲ್ಲಿ ಯಾವ ಅಪ್ಲಿಕೇಶನ್ ಬ್ಯಾನ್ ಆಗಿದಾವೆ ಅಂತ. ಪಾಸ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡಿ ನೀವು ನೋಡಬಹುದು, ಯಾಕೆಂದ್ರೆ ಒನ್ ಬೈ ಒನ್ ನ ನೇಮ್ ಹೇಳ್ತಾ ಹೋದ್ರೆ ತುಂಬಾನೇ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಗೈಸ್, ಇಲ್ಲಿ ಸಾಕಷ್ಟು ಬೆಸ್ಟ್ ಅಪ್ಲಿಕೇಶನ್ ಗಳು ಕೂಡ ಇದಾವೆ, ಸಾಕಷ್ಟು ವರ್ಸ್ಟ್ ಅಪ್ಲಿಕೇಶನ್ ಗಳು ಕೂಡ ಇದಾವೆ. ಇಲ್ಲಿ ಒಂದಿಷ್ಟು ಅಪ್ಲಿಕೇಶನ್ ಇನ್ನೂ ಕೂಡ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ಗಳಿಂದ ರಿಮೂವ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಅದಿನ್ನೂ ಹಾಗೆ ಇದಾವೆ, ಏನಕ್ಕೆ ಅಂತ ಗೊತ್ತಿಲ್ಲ. ಲೈಕ್ ನಾನು ಈಗ ಆಲ್ರೆಡಿ ನೋಡ್ಕೊಂಡ್ ಬಂದೆ, ಶೇರಿಟಿನೂ ಅವೈಲಬಲ್ ಇದೆ ಪ್ಲೇ ಸ್ಟೋರ್ ನಲ್ಲಿ ಇದ್ರೆ. ಆದ್ರೆ ಇಲ್ಲಿ ಬ್ಯಾನ್ ಮಾಡ್ಬೇಕು ಅಂತ ಆಲ್ರೆಡಿ ಆರ್ಡರ್ ಬಂದಾಗಿದೆ, ಕರ್ನಾಟಕ ಅಥವಾ ಇಂಡಿಯನ್ ಸರ್ಕಾರದಿಂದ ಬ್ಯಾನ್ ಆಗ್ಬೇಕು ಅಂತ ಬಂದಿದೆ. ಆದ್ರೆ ಇನ್ನೂ ಶೇರಿಟ್ ಬ್ಯಾನ್ ಆಗಿಲ್ಲ. ಟಿಕ್ಟಾಕ್ ಈಗ ಆಲ್ರೆಡಿ ಬ್ಯಾನ್ ಆಗಿದೆ, ಪ್ಲೇ ಸ್ಟೋರ್ ಇಂದ ರಿಮೂವ್ ಕೂಡ ಆಗಿದೆ. ನೀವು ಪ್ಲೇ ಸ್ಟೋರ್ ನಲ್ಲಿ ಟಿಕ್ಟಾಕ್ ನೋಡೋದಕ್ಕೆ ಸಿಗುವುದಿಲ್ಲ. ಮತ್ತೆ ಸಾಕಷ್ಟು ಹೆಲ್ಲೋ ಆಪ್ ಅಂತ ಇದೆ, ಮತ್ತೆ ಯೂಸಿ ಬ್ರೌಸರ್ ಅಂತ ಇದೆಯಲ್ಲ, ಅದಿನ್ನೂ ಕೂಡ ಪ್ಲೇ ಸ್ಟೋರ್ ನಲ್ಲಿ ಅವೈಲಬಿಲಿಟಿ ಇದೆ, ಡಿಲೀಟ್ ಆಗಿಲ್ಲ. ಸಾಕಷ್ಟು ಒಳ್ಳೊಳ್ಳೆ ಅಪ್ಲಿಕೇಶನ್ ಗಳಿದಾವೆ, ಅಂತವು ಇನ್ನೂ ಡಿಲೀಟ್ ಆಗಿಲ್ಲ. ಲೈಕ್ ಶೇರಿಟ್ ಆಗಿರ್ಬೋದು, ಕ್ಯಾಮ್ ಸ್ಕ್ಯಾನರ್ ಆಗಿರ್ಬೋದು. ಕ್ಯಾಮ್ ಸ್ಕ್ಯಾನರ್ ಒಳ್ಳೆ ಅಪ್ಲಿಕೇಶನ್ ಅನ್ಬೋದು, ಆದ್ರೆ ಯೂಸಿ ಬ್ರೌಸರ್ನೆಲ್ಲ ತೆಗೆಯೋದು ನನ್ನ ಕಡೆಯಿಂದ ಒಂದು ಬೆಸ್ಟ್ ಐಡಿಯಾನೇ ಅಂತ ಅನ್ಬೋದು. ಆದ್ರೆ ಏನೇ ಆಗ್ಲಿ, ಟಿಕ್ಟಾಕ್ ಇಲ್ಲಿಂದ ಡಿಲೀಟ್ ಆಗಿದೆ. ಸಾಕಷ್ಟು ಜನರ ಟೈಮ್ ಕನ್ಸಂಪ್ಷನ್ ಆಗ್ತಾ ಇತ್ತು ಆ ಒಂದು ಟಿಕ್ಟಾಕ್ ಆಪ್ ನಲ್ಲಿ, ಸಾಕಷ್ಟು ಮುಜರಗಳು ನಡೀತಾ ಇದ್ವು. ನನಗೆ ಸಿಟ್ ಬರ್ತಾ ಇದೆ. ಇಲ್ಲಿ ಇಟ್ಸ್ ಓಕೆ, ಬ್ಯಾನ್ ಆಗಿದೆ, ಒಂದು ಒಳ್ಳೆ ಖುಷಿ ವಿಷಯನೇ ಅಂತ ಹೇಳ್ಬೋದು. ಮೇನ್ ಆಗಿ ಟಿಕ್ಟಾಕ್ ಬ್ಯಾನ್ ಆಗಿದ್ರಿಂದ ಸಾಕಷ್ಟು ಹುಡುಗರು ಈಗ ಬೇರೆ ಕಡೆ ಮೂವ್ ಆಗ್ತಾರೆ, ಬೇರೆ ಒಂದು ವಿಡಿಯೋ ಪ್ಲಾಟ್ಫಾರ್ಮ್ಗೆ ಮೂವ್ ಆಗ್ತಾರೆ. ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಬೇರೆ ಅಪ್ಲಿಕೇಶನ್ ಕೂಡ ಇದಾವೆ. ಲೈಕ್ ಇಂಡಿಯನ್ ಡೆವಲಪರ್ಗಳು ಸಾಕಷ್ಟು ಈಗ ಡೆವಲಪ್ ಮಾಡ್ತಾ ಇದ್ದಾರೆ ಆ್ಯಪ್ಗಳನ್ನ. ಲೈಕ್ ಬೆಂಗಳೂರಿನವರು ಯಾರೋ ಒಬ್ರು ಚಿಂಗಾರಿ ಅಂತ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ ಅಂತ ನನಗೆ ನ್ಯೂಸ್ ಇತ್ತು. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಸದ್ಯದ್ರಲ್ಲೇ. ಸೊ ಗೈಸ್, ಇಲ್ಲಿ ಲೀಸ್ಟ್ ಇದೆಯಲ್ಲ, ಅದನ್ನ ನಾನು ಕೊಟ್ಟಿರ್ತೀನಿ ಅಂತ ಹೇಳಿದೆ. ಮತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ಲಿ ಸಿಚುಯೇಷನ್ ಏನ್ ನಡೀತು, ಏನಕ್ಕೋಸ್ಕರ ಈ ಒಂದು 59 ಅಪ್ಲಿಕೇಶನ್ ಗಳನ್ನ ಬ್ಯಾನ್ ಮಾಡಿದ್ರು ಅಂತ ಮೊದಲಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಂಡಿಯಾದಲ್ಲಿ ನಿಮ್ಗೆ ಈಗ ಆಲ್ರೆಡಿ ನ್ಯೂಸ್ ಚಾನಲ್ ನಲ್ಲಿ ನೋಡಿರ್ತೀರ, ಅಥವಾ ನ್ಯೂಸ್ ಪೇಪರ್ ನಲ್ಲಿ ನೋಡಿರ್ತೀರ, ಅಥವಾ ಇದೇ ತರ ಮೊಬೈಲ್ ಗಳಲ್ಲಿ ನೋಡಿರ್ತೀರ. ಫ್ರೆಂಡ್ಸ್, ಇಂಡಿಯಾ ಮತ್ತೆ ಚೈನಾ ವಾರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಂಡಿಯನ್ ಟೆರಿಟರೀಸ್ ಒಳಗಡೆ ಚೈನಾದವರು ನುಗ್ಗಿ ಆ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನಮ್ಮ ಇಂಡಿಯನ್ ಆಫೀಸರ್ಗಳು ಅದಕ್ಕೆ ಬಿಡ್ಲಿಲ್ಲ. ಆದ್ರೆ ಇಂಡಿಯನ್ ಆಫೀಸರ್ಗಳ ಮೇಲೆ ಹಲ್ಲೆಗಳನ್ನ ಮಾಡಿದ್ರು. ಸಾಕಷ್ಟು ಇಂಡಿಯನ್ ಆರ್ಮಿ ಆಫೀಸರ್ಗಳು ವೀರಮರಣವನ್ನು ಹೊಂದಿದ್ರು. ಸಾಕಷ್ಟು ಆರ್ಮಿ ಆಫೀಸರ್ಗಳಿಗೆ ಗಾಯಗಳಾದ್ವು, ಇಂಜುರ್ಡ್ ಆದ್ರು. ಸಾಕಷ್ಟು ಮೆಂಬರ್ ಆರ್ಮಿ ಆಫೀಸರ್ಗಳು ವೀರಮರಣ ಹೊಂದಿದ್ದಕ್ಕೋಸ್ಕರ ಇಂಡಿಯಾದಲ್ಲಿ ಒಂದು ಹೊಸ ಕೂಗು ಹುಡ್ತು, ಒಂದು ಹೊಸ ಕರೆ ಹುಡ್ತು. ಬೈಕೌಟ್ ಇಂಡಿಯಾ ಚೈನಾ ಪ್ರಾಡಕ್ಟ್ಸ್ ಅಂತ ಒಂದು ಕರೆ ಹುಡ್ತು. ಅಂದ್ರೆ ಚೈನಾದಿಂದ ಬರುವಂತಹ ಪ್ರಾಡಕ್ಟ್ಸ್ ಗಳನ್ನೆಲ್ಲ ನಿಲ್ಲಿಸಿ, ಮತ್ತೆ ಚೈನೀಸ್ ಆಪ್ಗಳನ್ನ ನೀವು ಬ್ಯಾನ್ ಮಾಡಬೇಕು ಅಂತ. ಇದೆಲ್ಲದರಲ್ಲಿ ಮೊದಲ ಸ್ಟೆಪ್ ಅದೇನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಸ್ಟ್ರೈಕ್ ಮಾಡೋದು. ಅದೇನಪ್ಪ ಅಂದ್ರೆ, ಈಗ ಆಲ್ರೆಡಿ 59 ಚೈನೀಸ್ ಆಪ್ಗಳನ್ನ ಇಂಡಿಯಾದವರು ಬ್ಯಾನ್ ಮಾಡಿದ್ದಾರೆ. ಇದು ಫಸ್ಟ್ ಸ್ಟೆಪ್ ಆಗಿದೆ. ನೆಕ್ಸ್ಟ್ ಬರ್ತಾ ಬರ್ತಾ ಇನ್ ಮುಂದೆ ಇನ್ನೂ ಕೂಡ ಕಡಿಮೆ ಮಾಡ್ತಾ ಬರ್ತಾರೆ. ಚೈನಾದಿಂದ ಬರುವಂತಹ ಸಪ್ಲೈ ಚೈನಾ ನಿಲ್ಲಿಸ್ತಾರೆ. ಸಾಕಷ್ಟು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಂಡಿಯಾದವರಿಗೆ. ಯಾಕಪ್ಪ ಅಂದ್ರೆ ಚೈನಾ ಪ್ರಾಡಕ್ಟ್ಗಳು ಸಿಗ್ಲಿಲ್ಲ ಅಂದ್ರೆ ಚೈನಾದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ಆ ಒಂದು ಮಾರ್ಕೆಟ್ ರೇಂಜ್ಗೆ ಕಂಪೇರ್ ಮಾಡೋದ್ರೆ ಇಂಡಿಯಾದಲ್ಲಿ ಸಾಕಷ್ಟು ಅಷ್ಟೊಂದು ಅವೈಲಬಿಲಿಟಿ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿರುವಷ್ಟು ಕಂಪ್ನಿಗಳು ಇಂಡಿಯಾದಲ್ಲಿ ಇಲ್ಲ, ಅಲ್ಲಿರುವಷ್ಟು ಲೋಕಲ್ ಮಾರ್ಕೆಟ್ಗಳು ಇಂಡಿಯಾದಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲಿ ಚೈನಾ ಮತ್ತೆ ಪ್ರಾಡಕ್ಟ್ಸ್ಗಳು ಬರೋದು ನಿಂತು ಅಂದ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಗಳು ಹೆಚ್ಚಾಗುತ್ತೆ. ಮತ್ತೆ ಮನಿ ಮಾರ್ಜಿನ್ ಇದೆಯಲ್ಲ, ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ಲೈಕ್ ಈಗ ಯಾವುದೇ ಒಂದು ಸಣ್ಣ ಪುಟ್ಟ ಎಲ್ ಇ ಡಿ ಬಲ್ಪ್ ಆಗಿರ್ಬೋದು, ಇದೆಲ್ಲ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರ್ ಆಗೋದು ಚೈನಾದಲ್ಲಿ. ಸಣ್ಣ ಪುಟ್ಟ ಮದರ್ ಬೋರ್ಡ್ಸ್ಗಳು, ಶಾಕೆಟ್ಗಳು, ಸರ್ಕ್ಯೂಟ್ಗಳು ಇವೆಲ್ಲ ರೆಡಿ ಆಗೋದು ಚೈನಾದಲ್ಲಿ. ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ನಾವು ಇಲ್ಲಿ
ಮಾರ್ಜಿನ್ ಇಟ್ಟು ಸೇಲ್ ಮಾಡ್ತೀವಿ ಅಂತ ಟೈಮ್ನಲ್ಲೆಲ್ಲ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು, ಸಾಕಷ್ಟು ಪ್ರಾಡಕ್ಟ್ಗಳು ಸಿಗದೇ ಇರ್ಬೋದು, ಅಥವಾ ಆ ಒಂದು ಪ್ರಾಡಕ್ಟ್ಗಳ ಬೆಲೆ ಇನ್ಕ್ರೀಸ್ ಆಗ್ಬೋದು, ಈ ಥರ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮುಂದೆ ಈ ಥರ ಎಲ್ಲರ ಚೈನೀಸ್ ಆ್ಯಪ್ಗಳನ್ನ ಸಾರಿ ಚೈನೀಸ್ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿದ್ರೆ, ಅಂದರೆ ಚೈನೀಸ್ ಆ್ಯಪ್ಗಳನ್ನ ಈಗ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ, ಸಾಕಷ್ಟು ಅಪ್ಲಿಕೇಶನ್ ಬ್ಯಾನ್ ಆಗಿದೆ ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ಗಳಿಂದ. ಇದರಿಂದಾಗಿ ಸಾಕಷ್ಟು ಕ್ರಿಯೇಟರ್ಸ್ಗಳಿದ್ರಲ್ಲ, ಲೈಕ್ ನಂತರ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಾಕ್ತಾರೆ, ಅದೇ ಥರ ಟಿಕ್ಟಾಕ್ನಲ್ಲೂ ಕೂಡ ಸಾಕಷ್ಟು ಮೆಂಬರ್ಸ್ಗಳು ವೀಡಿಯೋಗಳನ್ನ ಹಾಕ್ತಾ ಇದ್ರು, ಅಲ್ಲಿಂದ ಅರ್ನಿಂಗ್ ಮಾಡ್ತಾ ಇದ್ರು. ಆದರೆ ಈಗಿನ ಟೈಮ್ನಲ್ಲಿ ಅವರಿಗೆಲ್ಲ ಅರ್ನಿಂಗ್ ನಿಂತೋಗಿದೆ, ಯಾಕಪ್ಪ ಅಂದರೆ ಟಿಕ್ಟಾಕ್ ಆ್ಯಪ್ ಇಲ್ಲ, ಹೆಲ್ಲೋ ಆ್ಯಪ್ ಇಲ್ಲ, ಸಾಕಷ್ಟು ಅಪ್ಲಿಕೇಶನ್ಗಳನ್ನ ನಿಲ್ಲಿಸಿರೋದ್ರಿಂದ ಸಾಕಷ್ಟು ಕ್ರಿಯೇಟರ್ಸ್ಗಳಿಗೆ ಒಂದು ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಮನಿ ಮುಖಾಂತರ. ಓಕೆನಾ ಗೈಸ್? ಮತ್ತೆ ಅಲ್ಲಿಂದ ಅವ್ರು ಇದ್ದಿರುವಂತಹ ಪ್ಲಾಟ್ಫಾರ್ಮಿಂದ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳನ್ನ ಕಳ್ಕೊಂಡ್ರು, ಫಾಲೋವರ್ಸ್ಗಳನ್ನ ಕಳ್ಕೊಂಡ್ರು, ಇದರಿಂದಾಗಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿಗೆ ಆಗಿದೆ. ಆದರೆ ಇಲ್ಲಿ ಸಾಕಷ್ಟು ಜನರ ಜೀವ ಉಳಿದಿದೆ ಅಂತಲೇ ಹೇಳ್ಬೋದು, ಯಾಕಪ್ಪ ಅಂದರೆ ಆ ಥರ ಒಂದು ಟೈಮ್ ವೇಸ್ಟ್ನ ಮಾಡ್ತಾ ಇದ್ದರಿಂದಾಗಿ ಅಲ್ಲಿ ಸಾಕಷ್ಟು ಜನ ತಮ್ಮ ಡೇ ಟು ಡೇ ಲೈಫ್ನಲ್ಲಿ ಟೈಮ್ನ ವೇಸ್ಟ್ ಮಾಡ್ತಿದ್ದು, ಅದೆಲ್ಲ ಈಗ ಉಳಿಯುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅನ್ಕೊತೀನಿ. ಮತ್ತು ಇದರಿಂದ ಆಗಿರುವಂತಹ ಲಾಭ ನಷ್ಟದ ಬಗ್ಗೆ ಮಾತಾಡೋದಾದರೆ ಚೈನೀಸ್ನವರಿಗೆ ಅಂದರೆ ಚೈನಾದವರಿಗೆ ನಷ್ಟ ಜಾಸ್ತಿ ಆಗ್ತಾ ಇದೆ, ಆದರೆ ಇಂಡಿಯಾದಲ್ಲಿರುವಂತಹ ಡೆವಲಪರ್ಸ್ಗಳು ಈಗ ಇದಕ್ಕೆ ಆಲ್ಟರ್ನೇಟ್ ಆ್ಯಪ್ಗಳನ್ನ ಕಂಡುಹಿಡಿತಾರೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇಂಡಿಯಾಗೆ ಇಲ್ಲಿ ಇನ್ನು ಮುಂದೆ ಹೆಚ್ಚು 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 ಡೆವಲಪರ್ಸ್ಗಳು ಹುಟ್ಟುತ್ತಾರೆ, ಅವರು ತಮ್ಮ ಆ್ಯಪ್ಗಳನ್ನ ಡೆವಲಪ್ ಮಾಡ್ತಾರೆ, ಅವರಿಗೊಂದು ಆಪ್ಷನ್ ಸಿಗುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ. ಇನ್ನೇನಾದರೂ ಮಿಸ್ಟೇಕ್ ಆಗಿ ನಾನು ಏನಾದ್ರು ಒಂದು ಟಾಪಿಕ್ನ ಬಿಟ್ಟಿದೆ ಅಂದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ಇರುತ್ತೆ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅಲ್ಲಿಂದ ಉತ್ತರ ಕೊಡೋಕ್ಕೆ ರೆಡಿ ಮಾಡ್ತೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಪೇಜ್ನ ಲಿಂಕ್ ಇರುತ್ತೆ ಅಲ್ಲಿ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟ ಮಾಹಿತಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತು ಇನ್ನೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಂಡ್ ಮಾಡಿ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.